ಯಶ್ ಪ್ರಸ್ತುತ ಕನ್ನಡ ಚಿತ್ರರಂಗದ ಟಾಪ್ ನಟರಲ್ಲಿ ಒಬ್ರು. KGF ತೆರೆ ಕಂಡ ಮೇಲಂತೂ ಯಶ್ ಯೂನಿವರ್ಸಲ್ ಸ್ಟಾರ್ ಆಗಿ ಬಿಟ್ಟಿದ್ದಾರೆ. ಮತ್ತೊಂದೆಡೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಒಂದು ಕಾಲದಲ್ಲಿ ಇಡೀ ಸ್ಯಾಂಡಲ್ವುಡ್ ಅನ್ನೇ ಅಭಿನಯದ ಮೂಲಕ ಆಳಿದಾಕೆ. ನಟರನ್ನೇ ಮೀರಿಸೋ ಮೋಸ್ಟ್ ಸ್ಟಾರ್ ನಟಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಿರುವಾಗ ಯಶ್ ಮತ್ತು ರಮ್ಯಾಗೆ ಒಂದೇ ಚಿತ್ರದಲ್ಲಿ ಅಭಿನಯಿಸೋ ಅವಕಾಶ ಬಂದೊದಗಿತು. ಅದಾಗ್ಲೇ ಯಶ್ ಕಿರಾತಕ ಚಿತ್ರದಿಂದ ಸ್ವಲ್ಪ ಸದ್ದು ಮಾಡಿದ್ರು. ರಮ್ಯಾ ಬಗ್ಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ, ಅಂದು ಮತ್ತು ಇಂದಿಗೂ ಸೂಪರ್ ಸ್ಟಾರ್. ಅದೇನೇ ಇರಲಿ, ರಾಧಿಕಾ ಕುಮಾರಸ್ವಾಮಿ ನಿರ್ಮಾಣದಲ್ಲಿ ಲಕ್ಕಿ ಅನ್ನೋ ಚಿತ್ರ ಸೆಟ್ಟೇರಿತ್ತು ನೋಡಿ. ಚಿತ್ರದಲ್ಲಿ ನಾಯಕ ನಾಯಕಿಯಾಗಿ ಯಶ್ ರಮ್ಯಾ ಜೋಡಿ ಡ್ಯುಯೆಟ್ ಆಡಿದ್ರು. ಆದ್ರೆ ಇದ್ರಿಂದೀಚೆಗೆ ರಮ್ಯಾ ಮತ್ತು ಯಶ್ ಬದ್ಧ ವೈರಿಗಳಾಗಿದ್ರು. ಸೆಟ್ನಲ್ಲಿ ಒಬ್ಬರನ್ನೊಬ್ಬರು ಮಾತನಿಸ್ತಾ ಇರಲಿಲ್ಲ, ಅಷ್ಟೇ ಯಾಕೆ, ಒಬ್ಬರ ಮುಖವನ್ನು ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಾನೇ ಇರಲಿಲ್ಲ. ಇದರ ಜೊತೆಗೆ ಓಪನ್ ಆಗಿ ಒಬ್ಬರ ಮೇಲೊಬ್ಬರು ಕೆಸರೆರೆಚಾಟ ನಡೆಸ್ತಾ ಇದ್ರು. ಯಶ್ಗೆ ಆಟಿಟ್ಯೂಡ್ ಇದೆ ಎಂದು ರಮ್ಯಾ ಓಪನ್ ಆಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಇದಕ್ಕೆ ಪ್ರತಿಯಾಗಿ ಯಶ್ ಕೂಡ ರಮ್ಯಾ ಸದಾ ಮೊಬೈಲ್ನಲ್ಲೇ ಮುಳುಗಿರ್ತಾರೆ, ರಿಹರ್ಸಲ್ ಇಲ್ಲದೆ ಅವರ ಟೇಕ್ ಓಕೆಯಾದ ದಾಖಲೆಯೇ ಇಲ್ಲ. ಇಂಥ ನಟಿಯನ್ನು ನಾನೆಂದು ಕಂಡೇ ಇಲ್ಲ ಎಂದು ನೇರವಾಗಿ ಹೀಯಾಳಿಸಿದ್ರು. February 24, 2012 ಲಕ್ಕಿ ಸಿನಿಮಾ ತೆರೆ ಕಂಡು ಬಿಗ್ ಓಪನಿಂಗ್ ಪಡೆದಿತ್ತು. ಒಂದಿಷ್ಟು ವರ್ಗದ ಪ್ರೇಕ್ಷಕರಿಗೆ ಚಿತ್ರ ಇಷ್ಟವಾಗಿದ್ರು, ಬರುತ್ತಾ ಚಿತ್ರಮಂದಿರದತ್ತ ಪ್ರೇಕ್ಷಕರು ಧಾವಿಸಿರಲಿಲ್ಲ. ಇದಾದ ಬಳಿಕ ಯಶ್ ಮತ್ತು ರಮ್ಯಾ ಜಗಳ ತಾರಕಕ್ಕೇರಿತು. ಯಶ್ ನನ್ನ ಬಣ್ಣದ ಬದುಕನ್ನೇ ನಾಶ ಮಾಡಿದ್ರು ಎಂದು ರಮ್ಯಾ ಟ್ವೀಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ಈ ರೀತಿ ಆಟಿಟ್ಯೂಡ್ ಇಟ್ಕೊಂಡ್ರೆ ಎಂದಿಗೂ ನೀವು ಯಶಸ್ಸು ಕಾಣೋದಿಲ್ಲ ಎಂದು ರಮ್ಯಾ ಶಾಪ ಹಾಕಿದ್ರು. ಕೆಲವೇ ಹೊತ್ತಲ್ಲಿ ಈ ಟ್ವೀಟ್ ಅನ್ನು ಸ್ವತಃ ರಮ್ಯಾವರೇ ಡಿಲೀಟ್ ಮಾಡಿದ್ರು. ಆದ್ರೆ ಅಂದು ರಮ್ಯಾ ಹಾಕಿರೋ ಶಾಪ ಇಂದು ಫಲಿಸಲಿಲ್ಲ, ಬದಲಾಗಿ ಅದೇ ವರವಾಗಿದೆ. ಹಾಗೆ ಇದುವೇ ರಮ್ಯಾಗೆ ತಿರುಗುಬಾಣವಾಗಿದೆ. ಇಂದು ಯಶ್ ಯೂನಿವರ್ಸಲ್ ಸ್ಟಾರ್, ಅದೇ ರಮ್ಯಾ ಚಿತ್ರರಂಗ ಬಿಟ್ಟು ರಾಜಕೀಯದತ್ತ ಮುಖ ಮಾಡಿ ಅಲ್ಲೂ ಇದೀಗ ಕಾಣಿಸಿಕೊಳ್ತಿಲ್ಲ. ಒಂದು ಕಾಲದ ಸ್ಯಾಂಡಲ್ವುಡ್ ಕ್ವೀನ್ ಇದೀಗ ಎಲ್ಲಿದ್ದಾರೋ ಏನ್ ಮಾಡ್ತಿದ್ದಾರೋ ಯಾರಲ್ಲೂ ಉತ್ತರವಿಲ್ಲ. ಆದ್ರೆ ಯಶ್ ಅವರ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಅದೇನೇ ಇರಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಎನ್ನುವುದೇ ನಮ್ಮಾಶಯ. ಇದೇ ರೀತಿಯ ಇನ್ಸೈಡ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀವಿ. ಅದಕ್ಕಾಗಿ ನಮ್ಮ ಕೋಸ್ಟಲ್ ಕನ್ನಡ ಪೇಜ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ನಿಮ್ಗೆ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಹಾಗೆ ನಮ್ಮ ಇತರ ಮಾಹಿತಿಗಾಗಿ ಕೋಸ್ಟಲ್ ಕನ್ನಡ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ.